हाय फ्रेंड्स नमस्कार नहीं नोड़ता स्मार्ट रजनी चैनल वीडियो ना पूर्ति नो वीडियो ना पूर्ति नोड़ी वीडियो इष्ट निम्हे लाइक रवे केक के मिक्सी जार तक अदरली 200 ग्राम सक्रे हाँता इन ग्रैंड सह हाँबाद ग्रैंड हाकद्रीन बेग पेस्ट आगते ग्रैंड आगते एरू कोली मोटे हाँता कोली मोटे बदल मोसरु सह यूजबूद हाफ कपू सनफ्लवर् आयिल हाँता तुप यूज बदल निम्हे यदिष्टर अद यूजी ग्रैंड मोबू सक्रे कर्गोगोवर्गू ही कपू रवे हाँता चिक्क रवे हाँता टू स्पून गोधी हिट्टाता गो मैदा हिट्टू हाकोबोदु स्पून बेकिंग पौडर हाफ स्पून बेकिंग सोडा हाँता ಈಗ ಏಲಕ್ಕಿ ಪುಡಿ ಹಾಫ್ ಸ್ಪೂನ್ ಹಾಕ್ತಾ ಇದೀನಿ ಈ ಏಲಕ್ಕಿ ಪುಡಿ ಬದಲಾಗಿ ಬೇಕರಿಗಳಲ್ಲಿ ಸಿಗುತ್ತೆ ವೆನಿಲಾ ಎಸೆನ್ಷಿಯಲ್ ಅಂತ ಅದನ್ನು ಸಹ ಹಾಕಬಹುದು ಇನ್ನು ಚೆನ್ನಾಗಿರುತ್ತೆ ಟೇಸ್ಟ್ ಹಾಫ್ ಕಪ್ ಹಾಲು ಹಾಕಿ ಸ್ವಲ್ಪ ಚಿಟಿಕೆಯಷ್ಟು salt ಹಾಕಿ ಇದನ್ನ ಈಗ ಗ್ರೈಂಡ್ ಮಾಡ್ಕೊಬೇಕು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ನೋಡಿ ಈ ತರ ಬಂದಿದೆ ಕರೆಕ್ಟ್ ಆಗಿದೆ ಈಗ ಇದನ್ನ ಸೈಡ್ ಗೆ ಇಟ್ಬಿಟ್ಟು ಒಂದು ಪಾತ್ರೆ ತಗೋಬೇಕು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ತಗೊಂಡ್ರೆ ಅದು ಕೆಳಗಡೆ ಎಲ್ಲ ಬ್ಲ್ಯಾಕ್ ಆಗೋದಿಲ್ಲ ಈ ಸ್ಟೀಲ್ ಪಾತ್ರೆ ತಗೊಳ್ಳೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಈಗ ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಮೈದಾ ಹಿಟ್ಟಾಗ್ಲಿ ಗೋಧಿ ಹಿಟ್ಟಾಗ್ಲಿ ಹಾಕಿ ಈ ತರ ಡಸ್ಟ್ ಮಾಡ್ಕೋಬೇಕು ಆ ನಂತರ ಗ್ರೈಂಡ್ ಮಾಡ್ಕೊಂಡಿರುವಂತ ಕೇಕ್ ಬ್ಯಾಟರ್ ಇದೆಯಲ್ವಾ ಅದನ್ನ ಹಾಕೋಬೇಕು ಇದರಲ್ಲಿ ಈ ತರ ಹಾಕೊಂಡ್ಬಿಟ್ಟು ಕೆಳಗಡೆ ಪಾತ್ರೆನ ಟ್ಯಾಪ್ ಟ್ಯಾಪ್ ಮಾಡಬೇಕು ಅಂದ್ರೆ ಸ್ವಲ್ಪ ನೆಲಕ್ಕೆ ಸ್ವಲ್ಪ ಈ ತರ ಬಡಿದ್ರೆ ಈ ತರ ಬಡಿಯೋದ್ರಿಂದ ನೀಟಾಗಿ ಕುತ್ತಕೊಳ್ಳುತ್ತೆ ಕೇಕ್ ಬ್ಯಾಟರ್ನ ಈಗ ಸ್ಟವ್ ಆನ್ ಮಾಡ್ಬಿಟ್ಟು ಅದರ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದರಲ್ಲಿ ಉಪ್ಪು ಹಾಕ್ತಾ ಇದೀನಿ ಒಂದು ಗ್ಲಾಸ್ ಅಷ್ಟು ಇದು ಕಲ್ಲುಪ್ಪು ಸಹ ಯೂಸ್ ಮಾಡಬಹುದು ಇದರ ಬದಲಾಗಿ ಕಲ್ಲುಪ್ಪು ಮರಳು ಯಾವುದಾದರೂ ಯೂಸ್ ಮಾಡಬಹುದು ಈಗ ಇದರಲ್ಲಿ ಒಂದು ರಿಂಗ್ ಇಡಬೇಕು ಇದರೊಳಗಡೆ ಈ ತರ ರಿಂಗ್ ಇಟ್ಟು ಕುಕ್ಕರ್ ಮೇಲ್ಗಡೆ ಲಿಡ್ ಇರುತ್ತಲ್ಲ ಅದಕ್ಕೆ ಒಳಗಡೆ ರಬ್ಬರ್ ಮತ್ತೆ ವಿಸಿಲ್ ತೆಗೆದುಬಿಟ್ಟು ಮುಚ್ಚಿ ಒಂದು 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬಿಸಿ ಮಾಡ್ಕೋಬೇಕು ಈ ತರ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಈಗ ಇದಕ್ಕೆ ಅಡ್ಜಸ್ಟ್ ಮಾಡಬೇಕು ಇದು ಪಾತ್ರೆ ಇಟ್ಟು ಪಾತ್ರೆ ತುಂಬಾ ಬಿಸಿ ಇರುತ್ತೆ ನೋಡ್ಕೊಂಡು ನಿಧಾನಕ್ಕೆ ಈ ತರ ಅಡ್ಜಸ್ಟ್ ಮಾಡಿ ಏನಾದರೂ ಪ್ಲೇಟ್ ಮುಚ್ಚಬಹುದು ಇಲ್ಲಾಂದ್ರೆ ಕುಕ್ಕರ್ ಲಿಡ್ ಆದ್ರೂ ಈ ತರ ಮುಚ್ಚಬಹುದು ಇದರೊಳಗಡೆ ಇರೋ ಹೇರ್ ಹೊರಗಡೆ ಹೋಗದಂಗೆ ಕ್ಲೋಸ್ ಮಾಡಬೇಕು ಇದು ಲೋ ಫ್ಲೇಮ್ ಅಲ್ಲಿ 40 ಟು 50 ಮಿನಿಟ್ಸ್ ಕುಕ್ ಮಾಡಬೇಕು ಆನಂತರ ತೆಗೆದು ನೋಡಿದ್ರೆ ಇದು ನೋಡಿ ಚೆನ್ನಾಗಿ ಕುಕ್ ಆಗಿದೆ ಆಗ್ಲೇ ಗೊತ್ತಾಗುತ್ತೆ ನೋಡಿದ್ರೆ ಈಗ ನೈಫ್ ಆಗಲಿ ಒಂದು ಫೋರ್ಕ್ ಆಗಲಿ ಈ ತರ ಚುಚ್ಚಿದ್ರೆ ಅದು ಕಂಟುಕೊಂಡಿಲ್ಲ ಅಂದ್ರೆ ಇದು ಕುಕ್ ಆಗಿದೆ ಅಂತ ಅರ್ಥ ಈಗ ಇದನ್ನ ಒಂದು ಪ್ಲೇಟ್ ಗೆ ಶಿಫ್ಟ್ ಮಾಡೋಣ ತುಂಬಾ ಚೆನ್ನಾಗಿ ಆಗಿದೆ ನೋಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸ್ಪಾಂಜಿಯಾಗಿ ಸೂಪರ್ ಆಗಿ ಬಂದಿದೆ ಬೇಸಿಕ್ ಕೇಕ್ ಪ್ರಿಪೇರ್ ಮಾಡೋದು ಬಂದ್ರೆ ಎಷ್ಟು ತರದ ಕೇಕ್ ಬೇಕಾದರೂ ಪ್ರಿಪೇರ್ ಮಾಡಬಹುದು ನೋಡಿ ಕೇಕ್ನ ಕಟ್ ಮಾಡ್ತಾ ಇದೀನಿ ಇದು ಬಿಸಿಯಾಗಿದ್ದಂಗೇನೆ ಕಟ್ ಮಾಡಬಾರದು ಸ್ವಲ್ಪ ಕೂಲ್ ಆದಮೇಲೆ ತಣ್ಣಕಾದಮೇಲೆ ಕಟ್ ಮಾಡಬೇಕು ಆಗ ನೀಟಾಗಿ ಬರುತ್ತೆ ಪೀಸ್ಗಳು ತಗೊಳ್ಳೋದಕ್ಕೆ ನೋಡಿ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ತಿನ್ನೋದಕ್ಕೆ ಅಷ್ಟೇ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದರ ರವೆ ಬದಲಾಗಿ ಮೈದಾ ಹಿಟ್ಟಲ್ಲೂ ಸಹ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಕ್ಕಳು ಕೇಳಿದಾಗ ಈ ತರ ಮಾಡ್ಕೊಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ